ವೀಕ್ಷಕರೇ, ಫಿಫಾ ಅಂತಾರಾಷ್ಟ್ರೀಯ ಫುಟ್ಬಾಲ್ ಪಂದ್ಯಾಟವು ಈಗಾಗಲೇ ಮುಗಿದಿದೆ. ಪ್ರಪಂಚದ ಚಾಂಪಿಯನ್ನರ್ ಆಗಿ ಮೆಸ್ಸಿ ಚಾಲನೆಯ ಅರ್ಜೆಂಟೀನಾ ಹೊರಹೊಮ್ಮಿದರೂ ಎಲ್ಲರನ್ನೂ ನಿಬ್ಬೆರಗಾಗಿಸಿದ ಫೈನಲ್ ಪಂದ್ಯಾಟದಲ್ಲಿ ನಕ್ಷತ್ರದಂತೆ ಪ್ರಜ್ವಲಿಸಿ ಗೋಲ್ಡನ್ ಬೂಟನ್ನು ತನ್ನನ್ನಾಗಿಸಿದ ತಾರಿ 23 ವರ್ಷದ ಬಾಲಕ ಎಂಬಾಪಿ ಈವರೆಗೆ ಫುಟ್ಬಾಲ್ ಹೀರೋಗಳಾಗಿ ರೊನಾಲ್ಡೋ, ಮೆಸ್ಸಿ, ನೇಮರ್ ಗುರುತಿಸುತ್ತಿದ್ದರೂ ಇವರೆಲ್ಲರ ಅನುಭವವನ್ನು ನಾಚುವಂತೆ ಮುನ್ನುಗ್ಗುತ್ತಿದ್ದಾರೆ ಕಿಲಿಯನ್ ಎಂಬಾಪಿ. ಅರ್ಜೆಂಟೀನಾದಂತಹ ಬಲಿಷ್ಠ ತಂಡಗಳ ಮಡಿಲಲ್ಲಿ ಪ್ರಬಲ ಡಿಫೆಂಡರ್ಗಳ ಗೋಡೆಗಳನ್ನು ಕೆರೆ ಮಾಡದ ಎಂಬಾಪಿಯ ಆಕ್ರಮಣ ಆಟದ ಮೈದಾನದಲ್ಲಿ ಜೊಮ್ಮೆನಿಸುತ್ತಿತ್ತು. ಫೈನಲ್ ಪಂದ್ಯಾಟದ ಮೊದಲ ನಿಮಿಷಗಳಲ್ಲೇ 2 ಗೋಲ್ ಬಾರಿಸಿ ನಾವೇ ಈ ವರ್ಷದ ಚಾಂಪಿಯನ್ನರು ಭಾವಿಸಿದ ಅರ್ಜೆಂಟೀನಾಕ್ಕೆ ಕೊನೆಯ 9 ಸೆಕೆಂಡುಗಳಲ್ಲಿ 2 ಗೋಲು ಬಾರಿಸುವ ಮೂಲಕ ಮ್ಯಾಚ್ ಟೈ ಮಾಡಿ ಟಕ್ಕರ್ ಕೊಟ್ಟಿದ್ದು ಫುಟ್ಬಾಲ್ ಪ್ರೇಮಿಗಳು ಮರೆಯುವಂತಿಲ್ಲ. ಇವೆಲ್ಲ ಎಂಬಾಪೆಯ ಹೊರಾಂಗಣ ಆಟವಾದರೂ ಎಂಬಾಪೆಯ ಹೃದಯವು ಅಷ್ಟೇ ವಿಶಾಲವಾದದ್ದು. ರೊನಾಲ್ಡೋ ತರಾನೇ ಮೈ ಮೇಲೆ ಟ್ಯಾಟೂ ಇಲ್ಲ, ತನ್ನ ಆದಾಯದಲ್ಲಿ ಒಂದಿಷ್ಟು ಬಡವರಿಗಾಗಿ ಮೀಸಲಿಡುವ ಮಹಾದಾನಿ. ಇಷ್ಟೆಂದರೆ 2018ರಲ್ಲಿ ಚಾಂಪಿಯನ್ನಲ್ಲಿ ಲಭಿಸಿದ ಮೊತ್ತದಲ್ಲೂ ಒಂದಿಷ್ಟು ಬಡ ನಿರ್ಗತಿಕರಿಗೆ ನೀಡಿದ್ದಾರೆ. ಇಂತಹವರು ಬೆಳೆದು ಬರಬೇಕು, ಬಂದ ಹಾದಿ ಯಾವತ್ತೂ ಮರೆಯಬಾರದು. ನಾವು ಎಷ್ಟೇ ಬೆಳೆದು ಸಕ್ಸಸ್ಫುಲ್ ಆದರೂ ನಮ್ಮಲ್ಲಿಗೆ ಒಳ್ಳೆಯ ಮನಸ್ಸಿದ್ದರೆ ಡಬಲ್ ಉತ್ತಮರಾಗುತ್ತೇವೆ. ಇದೇ ವಿಡಿಯೋ ಮೂಲಕ ನಾವು ನಿಮಗೆ ನೀಡುವ ಸಂದೇಶ